ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ 15,000 ಹುದ್ದೆಗಳು ಭರ್ತಿ ಮಾಡಲು ಮಾನ್ಯ ಶಿಕ್ಷಣ ಸಚಿವರು ಕೂಡ ಅನೌನ್ಸ್ ಮಾಡಿದ್ದಾರೆ ಅಥವಾ ಘೋಷಣೆಯನ್ನು ಕೂಡ ಮಾಡಿದ್ದಾರೆ. ಶಿಕ್ಷಣ ವಿಧಿ ಬಂದುಬಿಟ್ಟು 15,000 ಶಿಕ್ಷಕರ ನೇಮಕ್ಕೆ ಸಾಮಾನ್ಯ ಪ್ರವೇಶ ಪರೀಕ್ಷೆ ನಡೆಸಲು ಈ ವಾರದ ದಿನಾಂಕ ಘೋಷಣೆ ಮಾಡಲಾಗುತ್ತದೆ. ಶೈಕ್ಷಣಿಕ ವ್ಯವಸ್ಥೆ ಸುಧಾರಿಸಬೇಕೆಂದು ಸಂಭಾವ್ಯತೆ ಇದೆ. ಅಂದರೆ 15,000 ಶಿಕ್ಷಕರ ಪೋಸ್ಟ್ನ ತುಂಬಲು ಇವರನ್ನು ನಾವು ಡೇಟ್ನ ಅನೌನ್ಸ್ಮೆಂಟ್ ಮಾಡ್ತೀವಿ, ಇವರನ್ನೇ ನಾವು ನೋಟಿಫಿಕೇಶನ್ ಹೊರಡಿಸ್ತೀವಿ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಮತ್ತು ಈ ವಾರದಲ್ಲಿ ಸಿ ಇ ಟಿ ದಿನಾಂಕವನ್ನು ಕೂಡ ಈ ವಾರದಲ್ಲೇ ನಾವು ಅನೌನ್ಸ್ ಮಾಡ್ತೀವಿ ಅಂತೇಳಿ ಮಾನ್ಯ ಶಿಕ್ಷಣ ಸಚಿವರು ಕೊಟ್ಟಿದ್ದಾರೆ. ಇದರಲ್ಲಿ ನೀವು ಮೇನ್ ನೋಡಿದರೆ ಕಲ್ಯಾಣ ಕರ್ನಾಟಕಕ್ಕೆ ನಾವು ಆದ್ಯತೆ ಕೊಡ್ತೀವಿ. ಇದೇ ಮೊದಲನೇ ಬಾರಿಗೆ ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆಗಳಲ್ಲಿ ಕೇಂದ್ರೀಕರಣ ಮಾಡಿ ಪ್ರಕ್ರಿಯೆ ಮಾಡ್ತೀವಿ. ಈ ಜೊಟ್ಟು ಕಲ್ಯಾಣ ಕರ್ನಾಟಕದ ಏಳು ಜಿಲ್ಲೆಗಳಲ್ಲಿ 5,000 ಪ್ರಕ್ರಿಯೆಯನ್ನು ಮುಂದೂಡ್ತೀವಿ. 5,000 ಜನ ಶಿಕ್ಷಕರ ಟೋಟಲ್ 15,000 ಶಿಕ್ಷಕರ ನೇಮಕಾತಿನ 5,000 ನೇಮ ಶಿಕ್ಷಕರು ಬಂದುಬಿಟ್ಟು ಈ ಏಳು ಜಿಲ್ಲೆಗಳಲ್ಲಿ ಇರಬೇಕು ಅಂತೇಳಿ ನೇಮಕಾತಿನ ಮಾಡಿಸ್ತೀವಿ ಅಂತೇಳಿ ಶಿಕ್ಷಣ ಸಚಿವರ ಬಿ ಸಿ ನಾಗೇಶ್ವರ ಅವರು ತಿಳಿಸಿದ್ದಾರೆ. ಇದರಲ್ಲಿ 60,000 ಅಭ್ಯರ್ಥಿಗಳು ಸರ್ಕಾರಕ್ಕೆ ತೀರ್ಮಾನಗಳು ಕಾಯ್ತಿದ್ದಾರೆ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ರಾಜ್ಯ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರ ಹುದ್ದೆ ಭರ್ತಿ ಮಾಡಲು ಸಿದ್ಧತೆ ನಡೆದಿದೆ. ಈ ವಾರದಲ್ಲೇ ಪ್ರಕ್ರಿಯೆ ಆರಂಭವಾಗುತ್ತದೆ. 15,000 ಹುದ್ದೆಗಳು ತುಂಬಿಕೊಳ್ಳುವ ಅನುಮತಿ ಪಡೆದುಕೊಂಡಿರುವ ಶಿಕ್ಷಣ ಇಲಾಖೆ ಪ್ರವೇಶ ಪರೀಕ್ಷೆ ಸಿ ಇ ಟಿ ನಡೆಸಲು ಶೀಘ್ರವೇ ದಿನಾಂಕ ಕೂಡ ಘೋಷಣೆ ಮಾಡ್ತೀವಿ ಅಂತ ಮೆನ್ಷನ್ ಮಾಡಿದ್ದಾರೆ. ಅತಿವೃಷ್ಟಿ, ಕೊರೋನಾ, ಆರ್ಥಿಕ ಮಿತಿ ಮೇತ, ಶೈಕ್ಷಣಿಕ ಅನಿಸ್ತದೆ, ಸೇರಿ ವಿವಿಧ ಕಾರಣಗಳಿಂದ 2018 ಬಳಿಕ ನೇಮಕ ಪ್ರಕ್ರಿಯೆ ಸಾಧ್ಯವಾಗ್ತಿರಲಿಲ್ಲ. ಸರ್ಕಾರ ಶೀಘ್ರವಾಗಿ ಪ್ರಕ್ರಿಯೆ ಮುಗಿಸಿದಲ್ಲಿ 2022-23 ಶೈಕ್ಷಣಿಕ ಸಾಲಿಗೆ ಶಿಕ್ಷಕರ ಕೊರತೆ ಕಡಿಮೆಯಾಗ್ತದೆ ಅಂತೇಳಿ ನಾವು ಮಾಡಿದ್ದಾರೆ. ಇದು ಅರ್ಹತೆ ಏನು ಅಂತ ನೀವು ಕೇಳ್ಬೋದು. 15,000 ಶಿಕ್ಷಕರ ಹುದ್ದೆ ಭರ್ತಿ ಮಾಡಿಕೊಳ್ಳಲು ಶಿಕ್ಷಣ ಇಲಾಖೆ ಅಗತ್ಯ ಪ್ರಕ್ರಿಯೆ ಆರಂಭಿಸಿದ್ದು. ಈ ಹುದ್ದೆ ಪಡೆಯಲು ಪದವೀಧರರು ಬಿ ಇಡ್ ಬ್ಯಾಚುಲರ್ ಆಫ್ ಎಜುಕೇಷನ್ ಮುಗಿಸಿರಬೇಕು ಅಂತ ಮೆನ್ಷನ್ ಮಾಡಿದ್ದಾರೆ. ನೀವು ಕಂಪಲ್ಸರಿ ಬಿ ಇಡ್ ಆಗಿರಬೇಕು, ಅವರು ಮಾತ್ರ ನಿಮಗೆ ಎಲಿಜಿಬಲ್ ಅಂತ ಮೆನ್ಷನ್ ಮಾಡಿದೆ. ಮುಖ್ಯವಾಗಿ ಶಿಕ್ಷಣ ಇಲಾಖೆ ನಡೆಸುವ ಅರ್ಹತೆ ಪರೀಕ್ಷೆಗೆ ಅಂಕ ಪಡೆದುಕೊಂಡಿರಬೇಕು. ಇನ್ನಿಷ್ಟು ಅರ್ಹತೆ ಇದ್ದರೆ ಇದೀಗ ನಡೆಸುವ ಸಾಮಾನ್ಯ ಪ್ರವೇಶ ಪರೀಕ್ಷೆಗೆ ಎದುರಿಸಲು ಅವಕಾಶ ಸಿಗುತ್ತದೆ. ಅಂದರೆ ನೀವು ಮಿನಿಮಮ್ ಬಂದ್ಬಿಟ್ಟು 50% ಆದರೂ ಮಾರ್ಕ್ಸ್ನ ಸ್ಕೋರ್ ಮಾಡಬೇಕು. ನೀವು ಬಿ ಇಡ್ ಕಂಪ್ಲೀಟ್ ಮಾಡಬೇಕು. ನಿಮಗೆ ಶೈಕ್ಷಣಿಕ ಅರ್ಹತೆ ಇದ್ದರೆ ಮಾತ್ರ ನೀವು ಆರಾಮಾಗಿ ಅಪ್ಲೈ ಮಾಡ್ಬೋದು. 15,000 ಪೋಸ್ಟ್ಗಳು ಬಿಡ್ತಾ ಇದ್ದಾರೆ, ಇದು ಸಾಕಷ್ಟು ಅನುಕೂಲ ಆಗುತ್ತೆ ಅಂದ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮುಂದೆ.